ನಮೋ ಮರಿಯ. ಸಹೋದರ ಸಹೋದರಿಯರೇ, ಇಂದು ನಾವು ಮರಿಯ, ನಮ್ಮ ತಾಯಿ, ದೇವರ ತಾಯಿ, ಹೇಗೆ ದೇವರ ಯೋಜನೆಗೆ ಒಗ್ಗಟ್ಟು. ಹೌದು, ಎಸ್, ನೀವು ಹೇಳಿದಂತೆ ನನ್ನಲ್ಲಾಗಲಿ ಎಂದು ಹೇಳುವ ಬಗ್ಗೆ ನಾವಿಂದು ಧ್ಯಾನಿಸೋಣ. ಫಿಯತ್ ವಲುಂತ ಸ್ತುವ, ದೇವರೇ ನಿಮ್ಮ ಚಿತ್ತದಂತೆ ನನ್ನಲ್ಲಾಗಲಿ. ಹೌದು, ಎಸ್ ಎಂಬ ಮಾತುಗಳು, ಮರಿಯಳಿಂದ ಬಂದ ಮಾತುಗಳು ತುಂಬ ಸುಂದರವಾದ ಮಾತುಗಳು. ದೇವರ ತಾಯಿ, ನಮ್ಮ ತಾಯಿ, ದೇವರ ತಾಯಿಯಾಗಲು ಸುಲಭಲ್ಲ, ಖಂಡಿತವಾಗಿಯೂ ಕಷ್ಟ. ಆದರೂ ಮರಿಯಳು ನಮಗೆ ತೋರಿಸುತ್ತಾರೆ ಹೇಗೆ ನಾವು ದೇವರ ತಾಯಿಯಾಗಲು ಸಾಧ್ಯ, ಹೇಗೆ ನಾವು ದೇವರ ಚಿತ್ತಕ್ಕೆ ಹೋಗೊಟ್ಟು ಹೌದು ನನ್ನಿಂದ ಸಾಧ್ಯ, ದೇವರು ಹೇಗೆ ನನ್ನಲ್ಲಿ ಯೋಜನೆ ಹಾಕುತ್ತಾರೋ ಅದು ನನ್ನಿಂದ ಸಾಧ್ಯ ಎಂದು ನಂಬಿದ ವ್ಯಕ್ತಿ ಮರಿಯಳು. ಅದಕ್ಕಾಗಿ ದೇವರ ತಾಯಿ, ಅದಕ್ಕಾಗಿ ನಮ್ಮ ತಾಯಿ. ಮರಿಯಮ್ಮ ನಜರೇತಲ್ಲಿರುವಾಗ ಆ ದೇವದೂತರು ಅವರಿಗೆ ಶುಭ ಸಂದೇಶ, ನಾವು ಹೇಳ್ತೇವೆ ಮಂಗಳ ವಾರ್ತೆಯನ್ನು ನೀಡಿದರು. ಇದೊಂದು ಸುಲಭವಾದ ಸಮಯವಲ್ಲ ಈ ಒಂದು ಸ್ತ್ರೀಗೆ. ಹೇಳ್ತಾರೆ ಅವಳಿಗೆ ಕೇವಲ 16 ವರ್ಷ ಆಗಿರಬಹುದು, ಒಂದು ಹುಡುಗಿ. ಇಂಥ ಒಂದು ವ್ಯಕ್ತಿಗೆ ಈ ಸಮಯದಲ್ಲಿ ದೇವದೂತರು ಈ ಒಂದು ಪರೀಕ್ಷೆಯನ್ನು ನೀಡುವಾಗ ಹೌದು ನನ್ನಿಂದ ಆಗಲಿ ದೇವರೇ, ನನ್ನಿಂದ ಸಾಧ್ಯ. ಇದರಲ್ಲಿ ನಾವು ಎರಡು ವಿಷಯಗಳನ್ನು ಧ್ಯಾನಿಸೋಣ. ಒಂದು, ದೇವರ ಆ ಯೋಜನೆ. ಎಂಥ ಯೋಜನೆ? ದೇವರ ಯೋಜನೆ ಈ ಲೋಕಕ್ಕಾಗಿ, ನಮಗಾಗಿ ರಕ್ಷಣೆಯ ಯೋಜನೆ. ದೇವರು ನಮಗೆ ರಕ್ಷಿಸುತ್ತಾರೆ, ನಮಗೆ ರಕ್ಷಣೆ ನೀಡುತ್ತಾರೆ. ನಾವೆಲ್ಲರೂ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು, ಪಾಪದಲ್ಲಿ ಇದ್ದು ನಾವು ಸಾಯಬಾರದು. ಬದಲಾಗಿ ನಮಗೆ ಒಂದು ಯೋಜನೆ ಹಾಕುತ್ತಾರೆ ನಮಗೋಸ್ಕರ, ಅದು ಮರಿಯಳ ಮುಖಾಂತರ ಬರಬೇಕು. ಇಂಥ ಯೋಜನೆ ರಕ್ಷಣೆಯ ಯೋಜನೆ. ಈ ರಕ್ಷಣೆಯ ಚರಿತ್ರೆಯಲ್ಲಿ ಅನೇಕರು ದೇವರಿಗೆ ಹೌದು ಅಂತ ಹೇಳಿದ್ದಾರೆ, ಆದರೆ ಮರಿಯಳ ಹೌದು, ಎಸ್, ಒಂದು ಸ್ಪೆಷಲ್, ಪ್ರತ್ಯೇಕವಾದ ಹೌದು. ಯಾಕೆ? ಯಾಕೆಂದರೆ ಅವರ ಮುಖಾಂತರ ನಮಗೆ ಪ್ರಭು ಯೇಸು ನಮ್ಮ ರಕ್ಷಕ ಈ ಲೋಕಕ್ಕೆ ದಯಪಾಲಿಸಿದರು. ಇಂಥ ಒಂದು ದೇವರ ಅದ್ಭುತವಾದ ಯೋಜನೆಯಲ್ಲಿ ಮರಿಯಳ ಪಾತ್ರ ಪ್ರತ್ಯೇಕವಾದ ಪಾತ್ರ. ಅದರಲ್ಲಿ ಕೂಡ ಹೌದು ಅಂತ ಹೇಳುವುದು ಇನ್ನೊಂದು ದೊಡ್ಡ ವಿಷಯ. ಈ ಒಂದು ದೊಡ್ಡ ದೇವರ ಯೋಜನೆಯಲ್ಲಿ ಮರಿಯಳು ಪಾತ್ರರಾಗಿ ನಮಗೆ ಇಂದು ಸಂತೋಷವನ್ನು ಒದಗಿಸಿದ್ದಾರೆ. ಮಾತ್ರವಲ್ಲದೆ ನಮಗೆ ದಯೆ, ಕರುಣೆ ಹಾಗೂ ರಕ್ಷಣೆಯನ್ನು ಮರಿಯಳು ಪ್ರಭು ಯೇಸುವಿನ ಮುಖಾಂತರ ದಯಪಾಲಿಸಿದ್ದಾರೆ. ಅದಕ್ಕಾಗಿ ನಾವಿಂದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಯಾಕೆಂದರೆ ಈ ಒಂದು ದೊಡ್ಡ ಯೋಜನೆಯಲ್ಲಿ ಮರಿಯಳು ಅವರ ದೊಡ್ಡ ಪಾತ್ರವನ್ನು ನೀಡಿದ್ದಾರೆ. ಹೌದು ನನ್ನಿಂದ ಸಾಧ್ಯ ಎಂದು ಹೇಳಿದ್ದಾರೆ. ಹೇಳಿದ್ದು ಮಾತ್ರವಲ್ಲ, ಕಾರ್ಯರೂಪದಲ್ಲಿ ತೋರಿಸಿದ್ದಾರೆ. ಅದೊಂದು ಮೊದಲನೆಯ ವಿಷಯ ನಾವು ಧ್ಯಾನಿಸುವುದು, ದೇವರ ಬಗ್ಗೆ, ದೇವರ ಯೋಜನೆ ಬಗ್ಗೆ. ಎರಡನೇ ವಿಷಯ ನಾವು ಧ್ಯಾನಿಸುವುದು ಮರಿಯ, ಈ ಒಂದು ವ್ಯಕ್ತಿ, ಇವರ ಒಂದು ರೂಪ, ಇವರೊಂದು ಸ್ವಭಾವ. ಮರಿಯಳು ವಯಸ್ಸಲ್ಲಿ ಚಿಕ್ಕದಾಗಿದ್ದರೂ ಅವರ ಜ್ಞಾನ ತುಂಬವಾಗಿತ್ತು, ಅದು ಕೂಡ ದೇವರ ವಾಕ್ಯದ ಮೇರೆಗೆ ಜ್ಞಾನ. ಇದೊಂದು ಸಾಧಾರಣ ಸ್ವಾಭಾವಿಕ ಸಾಂಸ್ಕಾರಿಕ ಜ್ಞಾನ ಅಲ್ಲ, ದೇವರಿಂದ ಬಂದ ಜ್ಞಾನ. ಹೇಳ್ತಾರೆ ನಮಗೆ ಎಲ್ಲ ಸಂತರು, ಮರಿಯಳು ಈ ದೈವಿಕ ಜ್ಞಾನದಿಂದ ತುಂಬಿ ಹೌದು ನನ್ನಿಂದ ಸಾಧ್ಯ ಅಂತ ಹೇಳಿದರು. ಸುಮ್ಮನೆ ಈ ಲೋಕದ ಜ್ಞಾನದಿಂದ ತುಂಬಿ ಅಲ್ಲ. ಅದಕ್ಕಾಗಿ ಮರಿಯಳ ವಿಷಯದ ಬಗ್ಗೆ ನಾವು ಮಾತಾಡುವುದು, ಅವರ ನಾಮವನ್ನು ನಾವು ಹೊಗಳುವುದು, ಅದಕ್ಕಾಗಿ ಅವರಿಗೆ ಒಂದು ನಾಮ. ಅವರು ಕೂಡ ರಕ್ಷಣೆಯ ತಾಯಿ, ಮೋಕ್ಷ ರಾಣಿ ಎಂದು ನಾವು ಕರೆಯುತ್ತೇವೆ. ಯಾಕೆ? ಯಾಕೆಂದರೆ ಅವರ ಸ್ವಭಾವ. ಅವರು ತಮ್ಮ ಹೌದು ಎಂದು ಹೇಳುವ ಮುಖಾಂತರ ನಮಗೆ ರಕ್ಷಣೆಯನ್ನು ದಯಪಾಲಿಸಿದರು. ರಕ್ಷಣೆಯ ತಾಯಿ, ಮೋಕ್ಷ ರಾಣಿ ಪ್ರಭು ಯೇಸುವಿನ ಮುಖಾಂತರ ಈ ಲೋಕಕ್ಕೆ, ನಮಗೆ ಇಂದು ಕೂಡ ಈ ಸಮಯದಲ್ಲಿ ರಕ್ಷಣೆಯನ್ನು ನೀಡುವ ಒಂದು ಪಾತ್ರದಲ್ಲಿ, ಈ ಒಂದು ಯೋಜನೆಯಲ್ಲಿ ಮರಿಯಳು ವಿಶೇಷವಾಗಿ ಭಾಗವಹಿಸಿದ್ದಾರೆ. ಅದಕ್ಕಾಗಿ ಈ ಮರಿಯಳು ನಮಗೆ ಏನು ತಿಳಿಸುತ್ತಾರೆ ಇಂದು, ಅದು ಕೂಡ ತುಂಬ ಮುಖ್ಯ. ಮರಿಯಳು ನಮ್ಮಲ್ಲಿ ತಿಳಿಸುತ್ತಾರೆ, ದೇವರ ಯೋಜನೆ ಎಷ್ಟೋ ದೊಡ್ಡದಾಗಲಿ,
ದೇವರ ಯೋಜನೆ ಎಷ್ಟೋ ಅದ್ಭುತವಾಗಲಿ, ಅದರಲ್ಲಿ ಮನುಷ್ಯರ ಅಗತ್ಯವಿದೆ, ನನ್ನ ನಿಮ್ಮ ಅಗತ್ಯವಿದೆ. ನಾವು ಬೇಕು ದೇವರಿಗೆ, ಅವರ ಯೋಜನೆಯನ್ನು ಮುನ್ನಡೆಸಲು ನಾವು ಬೇಕು. ನಾವು ಹೌದು ಅಂತ ಹೇಳಬೇಕು, ದಿನ ದಿನೇ ನಾವು ಹೌದು ಅಂತ ಹೇಳಬೇಕು. ನಮಗೆ ರಕ್ಷಣೆ ಇಂದು ಇನ್ನೂ ಮುನ್ನಡೆಸಲು ಜನರ ಪಾತ್ರ ತುಂಬ ಮುಖ್ಯ. ನನ್ನ ನಿಮ್ಮ ಹೌದು, ಎಸ್ ನನ್ನಿಂದ ಸಾಧ್ಯ, ನಾನು ಕೂಡ ದೇವರ ಯೋಜನೆಗೆ ಎಸ್ ಅಂತ ಹೇಳುತ್ತೇನೆ ಎಂದು ನಾವು ಮುಂದೆ ಬರಬೇಕು. ಎಷ್ಟೋ ಜನರು ಮುಂದೆ ಬರಬೇಕು, ತುಂಬ ಜನರು ಮುಂದೆ ಬರಬೇಕು. ಅದು ಮರಿಯಳ ಪ್ರಾರ್ಥನೆ ನಮಗೋಸ್ಕರ, ಅದು ಖಂಡಿತವಾಗಿ ಮರಿಯಳ ಇನ್ವಿಟೇಷನ್ ಅಂತ ಹೇಳಬಹುದು. ನಮಗೋಸ್ಕರ ಈ ಲೋಕಕ್ಕಾಗಿ ಮರಿಯಳು ಕರೆಯುತ್ತಾರೆ, ನಮ್ಮೆಲ್ಲರನ್ನು ಕರೆಯುತ್ತಾರೆ. ನಾವು ಕೂಡ ಹೌದು, ನಾನು ಇದ್ದೇನೆ, ನನ್ನಿಂದ ಸಾಧ್ಯ, ದೇವರೇ ನಿನ್ನ ಚಿತ್ತ ನಿನ್ನ ಯೋಜನೆ ಯಾವುದೂ ಆಗಲಿ, ನಾನು ಕೂಡ ಮುಂದೆ ಬರುತ್ತೇನೆ, ನಾನು ಕೂಡ ಸ್ವಲ್ಪ ಧೈರ್ಯ ತಗೊಳ್ಳುತ್ತೇನೆ, ನಾನು ಕೂಡ ವಿಶ್ವಾಸದಲ್ಲಿ ತುಂಬಿ ನಿಮಗೆ ಎಸ್ ನನ್ನಿಂದ ಸಾಧ್ಯ ಎಂದು ನಾನು ಕೂಡ ಹೇಳಲು ಮುಂದೆ ಬರುತ್ತೇನೆ ಎಂದು ಖಂಡಿತವಾಗಿ ಇಂದು ಮರಿಯಳು ನಮ್ಮನ್ನು ಕೇಳುತ್ತಾರೆ. ಸಹೋದರ ಸಹೋದರಿಯರೇ, ನಾವು ಇಂದು ತಪಸ್ಸು ಕಾಲದಲ್ಲಿದ್ದೇವೆ. ತಪಸ್ಸು ಕಾಲ ಪ್ರತ್ಯೇಕವಾಗಿ ರಕ್ಷಣೆಯ ಬಗ್ಗೆ ಧ್ಯಾನಿಸುತ್ತದೆ. ಮರಿಯಳ ಹೌದು, ಎಸ್ ನನ್ನಿಂದ ಸಾಧ್ಯ ಅಂತ ಹೇಳಿದ್ದು, ಮರಿಯಳು ಕೇವಲ ಪ್ರಭು ಯೇಸುವಿನಿಗೆ ಜನನ ನೀಡಲಲ್ಲ, ಕೆಲವರು ಹೇಳ್ತಾರೆ ಗೋದಲಿಯಿಂದ ಕಲ್ವಾರಿವರೆಗೆ ಅಂತ ಅಲ್ಲ. ನಿಜವಾಗಿಯೂ ಮರಿಯಳ ಎಸ್ ಆ ನಜರೇತ್ ಊರಿನಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ದೇವದೂತರು ಮರಿಯಳೇ ನಿನಗೆ ಶುಭವಾಗಲಿ, ನನಗೊಂದು ಯೋಜನೆ ಇದೆ ನಿನಗೋಸ್ಕರ, ಆ ದಿನ ಯೋಜನೆಯನ್ನು ಹೇಳಿದ ತಕ್ಷಣ ಎಸ್ ನನ್ನಿಂದ ಸಾಧ್ಯ ಅಂತ ಹೇಳಿದ ಮರಿಯಳು ಕಲ್ವಾರಿವರೆಗೆ ಬಿಡದೆ ದಿನೇ ದಿನೇ ಹೌದು ನನ್ನಿಂದ ಸಾಧ್ಯ, ದೇವರ ಇಚ್ಛೆಯಂತೆ ನನ್ನಲ್ಲಾಗಲಿ ಎಂದು ಹೇಳಿದ ವ್ಯಕ್ತಿ ಈ ತಪಸ್ಸು ಕಾಲದಲ್ಲಿ ವಿಶೇಷವಾಗಿ ನಮಗೆ ಕೂಡ ಕರೆ ನೀಡುತ್ತಾರೆ. ನಾವು ಕೂಡ ಮರಿಯಳಂತೆ ಆ ಶಿಲುಬೆ ಹಾದಿಯಲ್ಲಿ ನಡೆಯೋಣ. ಇದು ಕೊರೋನಾ ಸಮಯ ಕೂಡ, ಅನೇಕರಿಗೆ ನಾನಾ ರೀತಿಯ ಕಷ್ಟ ನಷ್ಟ ನೋವುಗಳು ಎಲ್ಲವನ್ನು ನಾವು ದೇವರಿಗೆ ಸಮರ್ಪಿಸೋಣ. ಮರಿಯಳಂತೆ ನಾವು ಕೂಡ ದೇವರಿಗೆ ಸಮರ್ಪಿಸೋಣ. ಈ ಒಂದು ಶಿಲುಬೆ ಹಾದಿ, ಪವಿತ್ರವಾದ ಹಾದಿ, ಪವಿತ್ರವಾದ ದಾರಿ, ನಮ್ಮ ಇಡೀ ಜೀವನವನ್ನು ಒಳಗಿಸಿದ ದಾರಿ. ಅದಕ್ಕಾಗಿ ಈ ದಾರಿಯಲ್ಲಿ ಈ ನಾವು ನಡೆಯುತ್ತಿರುವಾಗ ನಮ್ಮೆಲ್ಲವನ್ನು ದೇವರಿಗೆ ಸಮರ್ಪಿಸೋಣ, ಹಾಗೂ ಮರಿಯಳ ಮುಖಾಂತರ ದೇವರಲ್ಲಿ ನಾವು ಕೂಡ ಪ್ರಾರ್ಥಿಸೋಣ. ಬನ್ನಿ ನಾವು ಕೂಡ ಮರಿಯಳಿಗೆ ನಮಿಸೋಣ. ಮತ್ತೊಮ್ಮೆ ನಮೋ ಮರಿಯ ಪ್ರಾರ್ಥನೆಯನ್ನು ಹೇಳಿ ನಾವು ಕೂಡ ನಮ್ಮೆಲ್ಲವನ್ನು ದೇವರಿಗೆ ಮರಿಯಳಿಗೆ ಸಮರ್ಪಿಸೋಣ. ನಮೋ ಮರಿಯ Maria, Maria Valga, Ave Maria. Every first Saturday of the month at 7:30 p.m. in Kannada, Tamil and English. To view this inspiring program, log on to Archdiocesan YouTube channel.